ರಾಜ್ಯ ಸಚಿವ ಸಂಪುಟ ವಿಸ್ತರಣೆಗೆ ಬಿಜೆಪಿ ಹೈಕಮಾಂಡ್ ಒಲವು ತೋರಿದಂತೆ ಕಾಣಿಸ್ತಾ ಇದೆ. ನಿನ್ನೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾದ ಸಿಎಂ ಬೊಮ್ಮಾಯಿ ಸಂಪುಟ ವಿಸ್ತರಣೆ ಮಾಡುವ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ. ಸಚಿವ ಸ್ಥಾನ ಸಿಗದೆ ಮುನಿಸಿಕೊಂಡಿರುವ ಈಶ್ವರಪ್ಪನವರಿಗೆ ಸಿಎಂ ಕರೆ ಮಾಡಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರಂತೆ. ಜೊತೆಗೆ ಈಶ್ವರಪ್ಪ ಸಂಪುಟ ಸೇರ್ಪಡೆಗೆ ಹೈಕಮಾಂಡ್ ಒಪ್ಪಿಕೊಂಡಿದೆ ಅಂತ ಈಶ್ವರಪ್ಪಗೆ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಭರ್ಜರಿ ಸಿದ್ಧತೆ ನಡೆಸುತ್ತಾ ಇದೆ. ಇದೇ ತಿಂಗಳ 30 ರಂದು ಮಂಡ್ಯಗೆ ಅಮಿತ್ ಶಾ ಆಗಮಿಸುತ್ತಾ ಇದ್ದಾರೆ. ಮಂಡ್ಯದ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಸಮಾವೇಶ ನಡೆಯಲಿದ್ದು ಭರ್ಜರಿ ಸಿದ್ಧತೆ ಮಾಡಲಾಗ್ತಾ ಇದೆ. ಇವತ್ತು ಸಮಾವೇಶದ ಸ್ಥಳಕ್ಕೆ ಸಚಿವ ಗೋಪಾಲಯ್ಯ ಸಚಿವ ಕೆಸಿ ನಾರಾಯಣಗೌಡ ಭೇಟಿ ನೀಡಿ ಸಿದ್ಧತೆ ಬಗ್ಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಿಧಾನಸಭೆಯಲ್ಲಿ ಚಿರತೆ ಹಾವಳಿ ಬಗ್ಗೆ ಶಾಸಕ ಅಶ್ವಿನ್ ಕುಮಾರ್ ಪ್ರಸ್ತಾಪ ಮಾಡಿದ್ರು. ಕಬ್ಬು ಕಟಿಂಗ್ ಮಾಡಲು ಡಿಸಿ ಆದೇಶ ಕೊಟ್ಟಿದ್ದಾರೆ. ಕಬ್ಬು ಕಟಿಂಗ್ ಮಾಡಿದ್ರೆ ಚಿರತೆ ಹಾವಳಿ ತಪ್ಪುತ್ತೆ, ಚಿರತೆ ಸೆರೆ ಹಿಡಿಯಲು ಅನುಕೂಲ ಆಗುತ್ತೆ. ಆದ್ರೆ ಕಾರ್ಖಾನೆಯವರು ಕೂಲಿ ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಕಾರ್ಮಿಕರಿಲ್ಲ ಅಂತ ಕಟಾವ್ ಮಾಡ್ತಾ ಇಲ್ಲ ಅಂತ ತಮ್ಮ ಅಳಲು ತೋಡ್ಕೊಂಡ್ರು. ಇದಕ್ಕೆ ಸಚಿವ ಆರ್ ಅಶೋಕ್ ಉತ್ತರ ಕೊಟ್ಟರು. ವಿಧಾನಸಭೆಯಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪಿಸಿದ್ರು. ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳ ಗುದ್ದಲಿ ಪೂಜೆಗಳಿಗೆ ನನ್ನನ್ನು ಆಹ್ವಾನ ಮಾಡ್ತಿಲ್ಲ ಅಂತ ಅಸಮಾಧಾನವನ್ನ ಹೊರಹಾಕಿದ್ರು. ಸರ್ಕಾರಿ ಆದೇಶಗಳಲ್ಲಿ ಮಾಜಿ ಶಾಸಕ ಜೀವರಾಜ್ ಹೆಸರು ಪ್ರಸ್ತಾಪಕ್ಕೆ ಅಸಮಾಧಾನ ಹೊರಹಾಕಿದ್ರು. ಇದಕ್ಕೆ ಸಿದ್ದರಾಮಯ್ಯ ಧ್ವನಿ ಗುಡಿಸಿದ್ರೆ ಕೊನೆಗೆ ಮಾಧುಸ್ವಾಮಿ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ಮಾಧವಪ್ಪನವರು ಉಪಮುಖ್ಯ ಪಿಡಬ್ಲ್ಯೂ ಮಂತ್ರಿ ಆಗಿದ್ದಾಗ ನಾನು ಪ್ರಸ್ತಾಪ ಸಲ್ಲಿಸಿ ಮಂಜೂರಾಗಿತ್ತು. ಆ ಸಂದರ್ಭದಲ್ಲಿ ನಾನು ಚುನಾವಣೆಯಲ್ಲಿ ಪರಾಭವ ಪಡೆದಿದ್ದೆ. ಸನ್ಮಾನ್ಯ ಜೀವರಾಜರವರು ಅವತ್ತು ಆಯ್ಕೆ ಆಗಿದ್ದರು. ಅವತ್ತು ಸರ್ಕಾರದ ಹೆಸರಿನಲ್ಲಿ ಮಂಜೂರಾತಿ ಕೊಟ್ಟರು, ಎರಡು ಬಾರಿ ಮಂಜೂರಾತಿ ಕೊಟ್ಟರು. ಅದನ್ನು ಹಂತತ್ವಕ್ಕೆ ಹೋಗಿ ತಡಿತಕ್ಕಂಥ ಕೆಲಸ ಮಾಡಿದ್ರು. ಮನೆ ಅಧ್ಯಕ್ಷರೇ, ಇದು ಅನೇಕ ಕ್ಷೇತ್ರಗಳಲ್ಲಿ ಹಿಂಗಾಗುತ್ತೆ. ರಾಜೇಗೌಡ ಚುನಾಯಿತ ಪ್ರತಿನಿಧಿ, ಜೀವರಾಜ್ ಸೋತಿರ ಅಭ್ಯರ್ಥಿ, ಹಾಗೇನೆ ಶ್ರೀನಿವಾಸ್ ಗೌಡರದು ಕೂಡ. ಇದು ಈ ತರದ್ದು ಸುಮ್ಮನೆ. ಹಾ, ಶ್ರೀನಿವಾಸ್ ಗೌಡ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಮೈಸೂರು ಕಾಂಗ್ರೆಸ್ ಬಣದಲ್ಲಿ ಟಿಕೆಟ್ ಗದ್ದಲ ಜೋರಾಗಿದೆ. ಮೈಸೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಹಾಗೂ ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಬೆಂಬಲಿಗರು ಜಗಳ ಮಾಡಿಕೊಂಡಿದ್ದಾರೆ. ನಂಜನಗೂಡು ವಿಧಾನಸಭಾ ಕ್ಷೇತ್ರಕ್ಕೆ ಧ್ರುವನಾರಾಯಣ್ ಹೆಸರು ಅಂತಿಮವಾಯಿತಂತ ಅವರ ಬೆಂಬಲಿಗರು ಫೋಟೋ ಹಿಡಿದು ಜೈಕಾರ ಹಾಕಿದ್ದಾರೆ. ಈ ವೇಳೆ ಮಹದೇವಪ್ಪ ಬೆಂಬಲಿಗರು ಫೋಟೋ ಹಿಡಿದು ನಂಜನಗೂಡು ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಈ ವೇಳೆ ಸ್ವತಃ ಧ್ರುವನಾರಾಯಣ್ ಬಂದು ಸಮಾಧಾನ ಮಾಡಿದ್ರೂ ಕೂಡ ಕಾರ್ಯಕರ್ತರು ಗದ್ದಲ ನಿಲ್ಲಿಸದೆ ಜಗಳ ಮಾಡಿಕೊಂಡಿದ್ದಾರೆ. ಇನ್ನು ಹುಬ್ಬಳ್ಳಿ ಕಾಂಗ್ರೆಸ್ ಕಚೇರಿಯಲ್ಲೂ ಕೂಡ ಅಭ್ಯರ್ಥಿಗಳ ಆಯ್ಕೆ ಸಮಿತಿ ಸಭೆಯಲ್ಲಿ ಫೈಟ್ ನಡೆದಿದೆ. ಪಕ್ಷದ ವೀಕ್ಷಕರ ಮುಂದೆಯೇ ಅಭ್ಯರ್ಥಿಗಳು ಮಾತಿನ ಚಕಮಕಿ ನಡೆಸಿದ್ದಾರೆ. ಆರ್ ವಿ ದೇಶಪಾಂಡೆ, ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ನಾಯಕ ಭಾಗಿಯಾಗಿದ್ದ ಸಭೆಯಲ್ಲಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾದ ರಜತ್ ಉಳ್ಳಾಗಡ್ಡಿ ಮಠ ಹಾಗೂ ಅನಿಲ್ ಕುಮಾರ್ ಬೆಂಬಲಿಗರ ಮಧ್ಯೆ ಗಲಾಟೆ ನಡೆದಿದೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕಾರ್ಕಳದಲ್ಲಿ ಗುರು ಶಿಷ್ಯರ ಕಾದಾಟ ನಡೆಯುವ ಸಾಧ್ಯತೆ ಇದೆ. ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕಾರ್ಕಳದಿಂದ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಈ ಬಗ್ಗೆ ಜನವರಿ ಮೊದಲ ವಾರದಲ್ಲಿ ಘೋಷಣೆ ಮಾಡಲಿದ್ದೇನೆ ಅಂತ ಚಿಕ್ಕಮಗಳೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಪ್ರಚಾರವನ್ನೇ ಆರಂಭಿಸಿಲ್ಲ, ಆದರೆ ಸಚಿವ ಸುನಿಲ್ ಕುಮಾರ್ಗೆ ಈಗಲೇ ಭಯ ಶುರುವಾಗಿದೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮುಂಬರುವ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ಭರ್ಜರಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಅದಕ್ಕಾಗಿ ಪಂಚರತ್ನ ರಥಯಾತ್ರೆ ನಡೆಸಿ ರಾಜ್ಯಾದ್ಯಂತ ಕುಮಾರಸ್ವಾಮಿ ಪ್ರವಾಸ ಮಾಡುತ್ತಿದ್ದಾರೆ. ಇಂದು ತುಮಕೂರಿನ ತುರುವೇಕರೆ ಪಟ್ಟಣದಲ್ಲಿ ಜೆಡಿಎಸ್ ಪಂಚರತ್ನ ಯಾತ್ರೆ ನಡೆಯಿತು. ಪಟ್ಟಣದ ಐಬಿ ಸರ್ಕಲ್ ಎದುರು ಕುಮಾರಸ್ವಾಮಿ ಅವರಿಗೆ ಅದ್ದೂರಿ ಸ್ವಾಗತ ಕೋರಲಾಯಿತು. ಎಳನೀರಿನ ಹಾರ ಹಾಕಿ ಎಚ್ಡಿಕೆಗೆ ಸ್ವಾಗತ ಕೋರಲಾಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ನ ಕಾಟಿಪಾಳ್ಯದಲ್ಲಿ ನಡೆದ ಜಲೀಲ್ ಹತ್ಯೆಗೆ ಆ ಪ್ರಕರಣವನ್ನು ವಿರೋಧಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಎಸ್ವೈಎಸ್ ಮತ್ತು ಎಸ್ಎಸ್ಎಫ್ ಮುಸ್ಲಿಂ ಸಂಘಟನೆಗಳು ಮಂಗಳೂರಿನ ಮಿನಿ ವಿಧಾನಸೌಧದ ಮುಂಭಾಗ ಭಾರೀ ಪ್ರತಿಭಟನೆ ನಡೆಸಿದ್ರು. ಹತ್ಯೆ ಮಾಡಿದ ದುಷ್ಕರ್ಮಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಪ್ರತಿಭಟನೆ ಮಾಡಿತು.